ಹಾಯ್, ವೆಲ್ಕಮ್ ಬ್ಯಾಕ್. ಮತ್ತೆ ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು. ಅಂದರೆ ಬ್ಲೌಸು ಮತ್ತು ಅದು ಹಾಫ್ ಸ್ಯಾರಿದು ಸ್ಟಿಚಿಂಗ್ ಕೊಟ್ಬಿಟ್ಟು ಬಂದು ಆದಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಕೊಟ್ಬಿಟ್ಟು ಬಂದೆ. ಅದು ಏನಾಯಿತು ಅಂತ ಅಂದರೆ, ಅವರು ಎರಡಾಗಲ್ಲ ಒಂದೇ ನಿಮಗೆ ಮಾತ್ರ ಆಗುತ್ತೆ ಅಂತ ಹೇಳಿದರು. ಸ್ವಲ್ಪ ಬಟ್ಟೆ ಉಳಿಯುತ್ತೆ ಅದು ತೊಗೊಳಿಬೇಕಂದ್ರೆ ಅಂತ ಹೇಳಿದ್ರು. ಅದನ್ನ ಇಸ್ಕೊಬಂದೆ. ಒಂದಷ್ಟುದ ಉಳಿದಿದೆ ಅಷ್ಟೇ, ಜಾಸ್ತಿ ಏನು ಉಳಿದಿಲ್ಲ. ಒಂದು ನೋಡಿ, ಇಷ್ಟು ಉಳಿದಿದೆ, ಇಷ್ಟು ಡಬಲ್ ಇದೆ. ಒಂದಿಷ್ಟು ಉಳಿದಿದೆ. ಅವಳಿಗೆ ಹಾಫ್ ಸ್ಯಾರಿನೇ ಬೇಕು ಅಂತ ಹೇಳ್ತಾ ಇದ್ದು. ನಿಮಗೂ ಹಾಫ್ ಸ್ಯಾರಿ, ಇಬ್ಬರೂ ಟ್ವಿನ್ ಥರ ತೊಗೊಳ್ಳೋಣ ಅಂತ ಹಾಕ್ಕೊಳ್ಳೋಣ ಹಬ್ಬಕ್ಕೆ ಅಂತ ಅಂದ್ಕೊಂಡು ನಾನು ಇದನ್ನು ಸ್ಟಿಚ್ ಮಾಡಿಕೊಳ್ಳೋಣ, ಇಬ್ಬರಿಗೂ ಸೇಮ್ ಬರುತ್ತೆ ಅಂತ. ಆಮೇಲೆ ನೋಡಿದ್ರೆ ಹಿಂಗಾಯಿತು. ಏನು ಮಾಡೋಕ್ಕಾಗಲ್ಲ ಇವಾಗ, ಅವಳಿಗೆ ಬೇರೆ ಏನಾದ್ರು ತೊಗೋಬೇಕು. ಏನಾಯ್ತಪ್ಪ, ಯಾಕೆ ಬಿದ್ದೆ? ಇವಾಗ ನಿನ್ನೆ ಚಿಕನ್ ಗ್ರೇವಿ ಮಾಡಿದ್ದು ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಚಿಕನ್ ಗ್ರೇವಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಕೂಡ ಒಂದು ರೆಸಿಪಿನ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಏನು ರೆಸಿಪಿ ಅಂತ ಅಂದರೆ, ಎಗ್ ರೋಲ್ ಮಾಡ್ತಾ ಇದ್ದೀನಿ ಇವಾಗ. ಆಯಿತು, ಪಾಯ್ಸ್ ದೊಡ್ಡೋನಾಗಿದೆ, ಎತ್ಕೋಬೇಕಲ್ಲ ನಿನ್ನ ಹೇಳು. ಇವಾಗ ಎಗ್ ರೋಲ್ ಮಾಡ್ತಾ ಇದ್ದೀನಿ ನಾನು. ನಿಮಗೆ ಮನೆಯಲ್ಲಿ ಉಳಿದಿರೋ ಚಪಾತಿನಲ್ಲಿ ಹೇಗೆ ಈಸಿಯಾಗಿ ಎಗ್ ರೋಲ್ ಮಾಡ್ಕೋಬೋದು, ಮತ್ತು ಟೊಮ್ಯಾಟೊ ಕೆಚ್ಚಪ್ ಮನೆಯಲ್ಲೇ ಮಾಡ್ತೀನಿ ನಾನು, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನಿಮಗೆ ರೆಸಿಪಿ ವಿಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಶುರು ಮಾಡೋಣ. ಇವಾಗ ನಾನಿಲ್ಲಿ ಕೆಚಪ್ಗೆ ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಬೇಯ್ಕೊಳ್ಳೋದಕ್ಕೆ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಬೇಯ್ಕೊಳ್ಳಿ ಒಂದು ಹಾಫ್ ಆನ್ ಅವರು ಇಲ್ಲ ಒಂದು 20 ಮಿನಿಟ್ಸ್. ಚೆನ್ನಾಗಿ ಅದು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗೋವರೆಗೂ, ಬೆಳ್ಳುಳ್ಳಿ, ಟೊಮ್ಯಾಟೊ, ಈರುಳ್ಳಿ ಎಲ್ಲ ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಬೇಯ್ಕೊಂಡ್ಲಿ ಅದು. ಇವಾಗ 20 ಮಿನಿಟ್ಸ್ ಆಗಿದೆ ನೋಡಿ, ಈ ಥರ ಆಗಿದೆ. ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ನಾನು ಸ್ವಲ್ಪ ಆರೋದಕ್ಕೆ ಬಿಡೋಣ ಇದನ್ನು ನೋಡಿ. ಈ ಥರ ಚೆನ್ನಾಗಿ ಮ್ಯಾಶಿಯಾಗಿದ್ದು ರೆಡಿಯಾಗಿದೆ. ಟೊಮ್ಯಾಟೊ ನೀವು ಇದು ಆಪಲ್ ಟೊಮೆಟೊನ ತೊಗೋಬೇಕು. ಇದಕ್ಕೆ ಕೆಚಪ್ಗಾಗಲಿ ಸಾಸ್ಗಾಗಲಿ ಯಾವುದಕ್ಕಾದ್ರೂ ಆ್ಯಪಲ್ ಟೊಮೊಟೊನೇ ತೊಗೋಬೇಕು, ನಾಟಿ ಟೊಮೊಟೊ ತೊಗೋಬಾರ್ದು. ನೋಡಿ ಈ ರೀತಿ ಆಗಿದೆ. ಇವಾಗ ಇದನ್ನು ಸ್ವಲ್ಪ ಆರ್ಕೊಳ್ಳಿ, ಇದು ಯಾಕಂದರೆ ಮಿಕ್ಸಿಗೆ ಹಾಕ್ಕೋಬೇಕಲ್ಲ, ಹಾಗಾಗಿ ಇದು ಸ್ವಲ್ಪ ಆರ್ಕೊಳ್ಳಿ. ಫಸ್ಟು ನಾನಿಲ್ಲಿ ರೋಲ್ಸ್ಗೆ ಫಿಲ್ಲಿಂಗ್ಸ್ನ ಮಾಡ್ತಾಯಿದ್ದೀನಿ. ಫಿಲ್ಲಿಂಗ್ಸ್ಗೆ ಸ್ವಲ್ಪ ಕ್ಯಾರೆಟು, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಸ್ಟೌವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ, ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ಕಾದಿದೆ, ನಾನು ಇದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮು ಮತ್ತು ಕ್ಯಾರೆಟ್ನ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಎಲ್ಲ ಸಪ್ರೇಟ್ ಸಪ್ರೇಟಾಗೂ ಹಾಕಿ ಮಾಡ್ಬೋದು, ಅಂದರೆ ಫಸ್ಟ್ ಈರುಳ್ಳಿ ಹಾಕಿ ಆಮೇಲೆ ಕ್ಯಾಪ್ಸಿಕಮ್ ಹಾಕಿ ಆಮೇಲೆ ಕ್ಯಾರೆಟ್ ಹಾಕ್ಬೋದು. ಈ ಥರ ಎಲ್ಲ ಒಟ್ಟಿಗೆ ಹಾಕಿದ್ರೂ ಪರವಾಗಿಲ್ಲ, ಇದು ಎಲ್ಲ ಸೇಮ್ ರೇಂಜಲ್ಲಿ ಇರಬೇಕು, ಅಂದರೆ ಫ್ರೈಯಿಂಗ್ ಸೇಮ್ ಇರಬೇಕು, ಹಾಗಾಗಿ ಎಲ್ಲ ಒಟ್ಟಿಗೆ ಹಾಕಿದ್ದೀನಿ ನಾನು. ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ, ಅಷ್ಟರಲ್ಲಿ ನಾವಲ್ಲಿ ತಣ್ಣಗಾಗಿದೆ ಅದನ್ನು ರುಬ್ಕೊಳ್ಳೋಣ. ಇವಾಗ ನಾನಿಲ್ಲಿ ಎಗ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎಗ್ಗು ಒಂದು 4 ಎಗ್ನ ತೊಗೊಂಡು ಬೀಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಪೆಪ್ಪರು ಬೇಕಂದರೆ ಹಾಕ್ಕೋಬೋದು. ನಾನು ಬರೀ ಸಾಲ್ಟ್ ಮಾತ್ರ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಇನ್ನೇನು ಹಾಕಿಲ್ಲ. ಇವಾಗ ಇಲ್ಲಿ ನಮ್ಮ ಕೆಚಪ್ ಮಿಕ್ಸ್ಚರು ಕೂಲಾಗಿದೆ, ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಟೊಮ್ಯಾಟೊ, ಇದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಬೀಟ್ರೂಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನನಗೆ ಇದೇ ಕಲರ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ, ಹಾಗಾಗಿ ನಾನು ಇದಕ್ಕೆ ಆ ಥರ ಏನೂ ಹಾಕ್ತಾಯಿಲ್ಲ. ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀನಿ ರುಬ್ಕೊಂಡಿದ್ದಾದಮೇಲೆ ನೋಡಿ. ಈ ಥರ ನೈಸಾಗಿ ರುಬ್ಕೋಬೇಕು. ಇದಾದಮೇಲೆ ನೀವು ಇದನ್ನು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅಂದರೆ ಬೀಜ ಎಲ್ಲ ಇರುತ್ತಲ್ಲ ಟೊಮ್ಯಾಟೊದು, ಹಾಗಾಗಿ ಇದನ್ನು ಸ್ಟ್ರೈನ್ ಮಾಡ್ಕೋಬೇಕು. ಸಿಪ್ಪೆ ಮತ್ತು ಬೀಜ ಎಲ್ಲ ಹಾಗೆ ಇರುತ್ತೆ, ಬೆಂದರೂ ಕೂಡ ರುಬ್ಬಿದ್ರು. ಹಾಗಾಗಿ ಇವಾಗ ನೋಡಿ ಇದಿಷ್ಟು ಬಂತು. ನಾನು ಆದಷ್ಟು ಫ್ರೆಶ್ ಆಗಿ ಮಾಡ್ತೀನಿ, ನೀವು ಸ್ವಲ್ಪ ಬೇಕಂದರೆ ಮಾಡಿ ಇಟ್ಕೋಬೋದು. ನಾನು ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು
ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಅಂದರೆ ಕಲರ್ಗೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋಬೋದು, ಅಂದರೆ ಬೇಯಿಸ್ಬೇಕಿದ್ರೇ. ಆದರೆ ನಾನಿಲ್ಲಿ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ಇಲ್ಲಿ ನಮ್ಮ ಕೆಚ್ಚಪ್ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡ್ತಾ ಇರ್ಬೋದು, ಕಲರ್ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಾನು ಇದನ್ನು ಈ ರೀತಿ ಒಂದು ಗ್ಲಾಸ್ ಜಾರಲ್ಲಿ ಹಾಕ್ತಾ ಇದ್ದೀನಿ. ಅಂದರೆ ಜಾಸ್ತಿ ದಿನ ಏನು ಇಡಲ್ಲ ನಾನು, ಅಂದರೆ ಸ್ವಲ್ಪನೇ ಮಾಡಿರೋದು. ಒಂದು ಎರಡು ಸರಿಗೆ ಇದು ಯೂಸ್ ಆಗುತ್ತೆ ಅಷ್ಟೇ. ನೀವು ಅಷ್ಟೇ ಎಷ್ಟಾದರೂ ಮಾಡಿಕೊಂಡು ಅಟ್ಲೀಸ್ಟ್ ಒನ್ ಮಂತ್ ತನಕ ಮಾಡಿ ಇಟ್ಕೋಬೋದು. ನಾನು ಆದಷ್ಟು ಫ್ರೆಶ್ಶಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಸಿಂಪಲ್ ಅಲ್ವಾ, ಬೇಗ ಮಾಡ್ಕೋಬೋದು. ಹಾಗಾಗಿ ನೀವು ಅಷ್ಟೇ ಆದಷ್ಟು ಫ್ರೆಶ್ ಆಗಿರೋದನ್ನು ಯೂಸ್ ಮಾಡಿ. ಹೊರಗಡೆಯಿಂದ ತರೋದನ್ನು ಯೂಸ್ ಮಾಡಬೇಡಿ. ಮನೇಲಿ ಒಂದು ತಿಂಗಳು ಇಟ್ಕೊಂಡ್ರೂ ಪರವಾಗಿಲ್ಲ, ಒಂದು ತಿಂಗಳಿಗೆ ಒಂದು ಸರಿ ಮಾಡಿಕೊಂಡ್ರೂ ಮನೇಲೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ರೆಕಮೆಂಡ್ ಮಾಡೋದು ಮನೇಲೇ ಮಾಡ್ಕೊಳ್ಳಿ ಅಂತ. ಇವಾಗ ನೋಡಿ, ಇಲ್ಲಿ ಇದು ನಮ್ಮ ಏನು ಫ್ರೈ ಮಾಡ್ಕೊಳ್ತಾ ಇದ್ನಲ್ಲ ವೆಜ್ಜಿಸು, ಅದು ಫ್ರೈ ಆಗಿದೆ. ಇದಕ್ಕೆ ನಾನಿವಾಗ ಸ್ವಲ್ಪ ಸಾಸ್ನ, ಅಂದರೆ ಟೊಮ್ಯಾಟೊ ಕೆಚಪ್ನ ಹಾಕ್ತಾ ಇದ್ದೀನಿ. ನಿಮಗೆ ಟೇಸ್ಟ್ ರಿಕ್ವೈರ್ಮೆಂಟ್ ಹೆಂಗಿರುತ್ತೆ ಹಾಗೆ, ನಿಮಗೆ ಸ್ವಲ್ಪ ಗ್ರೇವಿ ಗ್ರೇವಿ ಥರ ಬೇಕು, ಒಳಗಡೆ ಫಿಲ್ಲಿಂಗ್ಸ್ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ಡ್ರೈ ಆಗಿರಬೇಕು ಅಂತಂದರೆ ಸ್ವಲ್ಪ ಹಾಕ್ಕೋಬೋದು. ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಹಾಕಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ. ಇವಾಗ ನಾನು ತವಾನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಗ್ ಬೀಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಫಸ್ಟು ನಾನು ಎಗ್ನ ಹಾಕಿ ಆಮೇಲೆ ಇದ್ರ ಮೇಲುಗಡೆ ಚಪಾತಿನ ಹಾಕ್ತೀನಿ. ಚಪಾತಿ ನೀವು ಮಾಡಿರೋ, ನಾನಂದರೆ ಬೆಳಿಗ್ಗೆ ಚಪಾತಿ ಮಾಡಿದ್ದೆ, ಒಂದು ನಾಲ್ಕು ಉಳಿದಿತ್ತು. ಹಾಗಾಗಿ ಮಕ್ಕಳು ಬಂದಮೇಲೆ ಅವ್ರಿಗೆ ಇದನ್ನು ಕೊಡ್ತೀನಿ. ಅವರು ಮಧ್ಯಾಹ್ನ ಲಂಚ್ ಕಳಿಸಿರ್ತೀನಲ್ಲ, ಅದನ್ನು ತಿಂದಿರ್ತಾರೆ. ಆದರೆ ಅವ್ರಿಗೆ ಸಾಕಾಗೋದಿಲ್ಲ ಅದು. ಹಾಗಾಗಿ ಮನೆಗೆ ಬಂದಮೇಲೆ ನಾನು ಊಟ ಮಾಡಿಸ್ತೀನಿ. ಇಲ್ಲ ಅಂತಂದರೆ ಅವರೇನಾದ್ರು ಊಟ ಬೇಡ ಅಂತಂದರೆ, ಈ ಥರ ಏನಾದರೂ ಸ್ವಲ್ಪ ಜಾಸ್ತಿ ಹೊಟ್ಟೆ ತುಂಬ ಅಂತ ಸ್ನ್ಯಾಕ್ಸ್ ಏನಾದರೂ ಮಾಡಿಬಿಟ್ಟು ಕೊಡ್ತೀನಿ ಊಟ ಮಾಡಿಲ್ಲ ಅಂತಂದರೆ. ಅದಕ್ಕೆ ಇವತ್ತು ಹಾಗೆ ವೀಡಿಯೋನೂ ಆಗುತ್ತೆ ಅಂತ ಎಗ್ ರೋಲ್ ಮಾಡಿದೆ. ನೋಡಿ, ಈ ರೀತಿ ಒಂದು ಸೈಡ್ ಮಾತ್ರ ಬೇಯಿಸಬೇಕು ಮೊಟ್ಟೆನ, ಇನ್ನೊಂದು ಸೈಡ್ಗೆ ಚಪಾತಿ ಅಂಟ್ಕೊಳ್ಳೋ ಥರ ಹಾಕಬೇಕು. ಅದು ಆಪೋಸಿಟ್ ಸೈಡು ನಾವು ಬೇಯಿಸಬೇಕಿದ್ರೆ ಅದು ಒಳಗಡೆಯಿಂದ ಅಂದರೆ ಹಬೆಯಲ್ಲಿ ಬೇಯ್ಕೊಂಡಿರುತ್ತೆ. ಹಾಗಾಗಿ ಆ ಥರ ಏನು ಎರಡೂ ಸೈಡು ಬೇಯಿಸೋದೇನು ಬೇಡ, ಒಂದು ಸೈಡ್ ಬೇಯಿಸಿದ್ರೆ ಸಾಕು. ಒಂದು ಸೈಡು ಚಪಾತಿನ ಹಾಕಿ ಅದನ್ನು ಚಪಾತಿ ಬೇಯಬೇಕಿದ್ರೆ ಅದು ಹಬೆಯಲ್ಲೇ ಇನ್ನೊಂದು ಸೈಡು ಬೇಯ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಖಂಡಿತವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಟೇಸ್ಟಿನ ಜೊತೆಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇದರಲ್ಲಿ ಯಾವುದೇ ರೀತಿ ಮೈದಾ ಇಲ್ಲ, ಎಣ್ಣೆ ಯೂಸ್ ಮಾಡ್ತಾ ಇಲ್ಲ, ಕೆಚಪ್ ಕೂಡ ಮನೆಯಲ್ಲೇ ಮಾಡಿರೋದು. ಇಷ್ಟು ಹೆಲ್ದಿಯಾಗಿ ಮನೆಯಲ್ಲೇ ಎಗ್ ರೋಲ್ ಮಾಡಬೇಕಿದ್ರೆ ಹೊರಗಡೆ ಹೋಗಿ ಯಾಕೆ ತಿನ್ನಬೇಕು ಅಲ್ವಾ? ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಹೆಲ್ದಿ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆ ಮನೆಯವ್ರಿಗೆ ಎಲ್ಲ ಖಂಡಿತ ಇಷ್ಟ ಆಗುತ್ತೆ. ಹೊರಗಡೆ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ, ಹೊರಗಡೆ ಸಿಗೋದನ್ನೆಲ್ಲ ಆದಷ್ಟು ಮನೆಯಲ್ಲೇ ಟ್ರೈ ಮಾಡಿ. ಮಕ್ಕಳಿಗೆ ಒಳ್ಳೆ ಆರೋಗ್ಯವಾಗಿರೋ ಫುಡ್ನ ಮಾಡಿಕೊಡಿ ಅಂತ ನಾನು ನಿಮಗೆ ನನ್ನ ವ್ಯೂವರ್ಸ್ಗೆಲ್ಲ ನಾನು ಹೇಳೋದು. ಇವಾಗ ನೋಡಿ, ಚಪಾತಿಗಳೆಲ್ಲ ರೆಡಿ ಮಾಡಿದ್ದೀನಿ. ಇದಕ್ಕೆ ನಾನು ಇವಾಗ ಫಿಲ್ಲಿಂಗ್ಸ್ನ ಮಾಡ್ಕೊಳ್ತೀನಿ. ಫಸ್ಟು ನಾನು ಸ್ವಲ್ಪ ಸಾಸ್ನ ಹಚ್ತಾ ಇದ್ದೀನಿ. ಇದಕ್ಕೆ ಅಂದರೆ ಎಗ್ಗಿರುತ್ತಲ್ಲ ಆ ಸೈಡ್ ತೊಗೊಂಡು ಆ ಸೈಡ್ಗೆ ನಾನಿಲ್ಲಿ ಸ್ವಲ್ಪ ಸಾಸ್ನ ತೊಗೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಮಯೋನೀಸ ಕೂಡ ಹಾಕ್ಕೋಬೋದು. ನಾನು ಅದೇನೂ ಹಾಕ್ತಾ ಇಲ್ಲ, ಇವ್ರಿಗೆ ಇಷ್ಟ ಆಗಲ್ಲ, ಹಾಗಾಗಿ ಮಕ್ಕಳಿಗೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ಹಾಕ್ತಾ ಇಲ್ಲ. ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಹಾಕ್ತಾ ಇದ್ದೀನಿ. ಅಂದರೆ ನಾನು ಎಲ್ಲ ಕಡೆ ಚುಚೂರೆ ಹಾಕಿದ್ದೀನಿ, ಎಲ್ಲೂ ಜಾಸ್ತಿ ಹಾಕಿಲ್ಲ ಸಾಲ್ಟು. ಹಾಗಾಗಿ ಇಲ್ಲೂ ಕೂಡ ಸ್ವಲ್ಪ ಸ್ಪ್ರಿಂಕಲ್ ಮಾಡಿದ್ದೀನಿ ಅಷ್ಟೇ. ಇವಾಗ ಈ ರೀತಿ ನೀಟಾಗಿ ರೋಲ್ ಮಾಡಿಬಿಟ್ಟು ಬಟರ್ ಪೇಪರ್ ತೊಗೊಂಡು ರ್ಯಾಪ್ ಮಾಡಿ ಇದನ್ನು ರೆಡಿ ಆಗುತ್ತೆ. ಮಕ್ಕಳಿಗೂ ಅಷ್ಟೇ, ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ, ನೋಡಲಿಕ್ಕೆ ಇಷ್ಟಪಟ್ಟು ತಿಂತಾರೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಮಕ್ಕಳಿಗೆ ಈ ರೀತಿ ಸ್ನ್ಯಾಕ್ಸ್ ಕೂಡ ಮಾಡಿಕೊಡ್ಬೋದು, ಬಾಕ್ಸ್ ಕೂಡ ಕಟ್ಕೊಡ್ಬೋದು, ಲಂಚ್ಗೆ ಕೂಡ ಕಳಿಸ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟೇ ಕೂಡ ಮಾಡ್ಬೋದು. ಇದು ಮಕ್ಕಳಿಗೆ ಲಂಚ್ಗಾಗಿರ್ಬೋದು, ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಹೊಟ್ಟೆ ತುಂಬ ಅಷ್ಟಂತೂ ಆಗುತ್ತೆ. ಒಂದು ರೋಲು ಇದ್ರ ಜೊತೆಗೆ ಒಂದು ಲೋಟ ಹಾಲು ಕೊಟ್ಟರೆ ಸಾಕಾಗತ್ತೆ. ರೆಡಿಯಾಗಿದೆ ನಮ್ಮ ಎಗ್ ರೋಲು, ಚಪಾತಿದು ತುಂಬಾ ಟೇಸ್ಟಿಯಾಗಿದೆ. ಹೇಳಿ ಹೆಂಗಿತ್ತು ಚಿನ್ನಿ? ನಮ್ಮ ಚಿನ್ನಿ ಹೇಳ್ತಾಳೆ ರೀ, ಹೆಂಗಿತ್ತು? ಸೂಪರ್ ಆಗಿತ್ತು, ಸೂಪರ್ ಆಗಿದೆ. ನಾನು ಟ್ರೈ ಮಾಡ್ತಾ ಇದ್ದೀನಿ ಇವಾಗ. ಅವ್ರಿಗೆ ಅರ್ಜೆಂಟಲ್ಲಿ ಮಾಡಿಕೊಟ್ಬಿಟ್ಟೆ, ಬೇಗ ಬೇಗ ಕೇಳಲ್ಲ ಅವ್ರು ಹಿಂಗೆಲ್ಲ. ನಾನು ನಿಧಾನಕ್ಕೆ ವೀಡಿಯೋ ಮಾಡೋದಕ್ಕೆ ಎಲ್ಲ ನೀಟಾಗಿ ಈ ಥರ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ ಅವರು. ಅದಕ್ಕೆ ಅವ್ರಿಗೆ ಕೊಟ್ಬಿಟ್ಟೆ ಫಸ್ಟೇ. ಇವಾಗ ನಾನು ತಿಂತಾ ಇದ್ದೀನಿ, ಹೇಗಿದೆ ಅಂತ ಹೇಳ್ತೀನಿ. ನಾನು ತಿನ್ನ ರೋಸ್ ಅಂದರೆ ಹಂಗೆ ಇರುತ್ತೆ, ಹಿಡ್ಕೋ ಹಂಗೆ. ಒಂದು ಪ್ಲೇಟ್ ಹಿಡ್ಕೋ, ಪ್ಲೇಟ್ ಹಿಡ್ಕೊಂಡು ತಿನ್ನು. ಎಮ್ಮೆ ಇದೆ, ಸಕ್ಕತ್ತಾಗಿದೆ. ಟ್ರೈ ಮಾಡಿ ಹೆಂಗೆ ಬಂತು ಅಂತ. ಖಂಡಿತ ತುಂಬಾ ಚೆನ್ನಾಗಿ ಬರುತ್ತೆ, ನಿಜವಾಗ್ಲೂ ಸಕ್ಕತ್ತಾಗಿದೆ. ಟ್ರೈ ಮಾಡಿ ಆಯ್ತಾ? ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾನು ನಿಮಗೆಲ್ಲ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿವರೆಗೂ ಬಾಯ್ ಬಾಯ್.